ನಮಸ್ಕಾರ. ನೋಡ್ರಿ, ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡ್ಕೊಂಡು ಈ ಜನ್ಮಕ್ಕೆ ಬಂದಿರಬೇಕು. ಈ ಕಲಿಯುಗದಲ್ಲಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿನ ಪಡಿಬೇಕಂದ್ರೆ ನಿಮ್ಮದು ಅಂಥ ಒಳ್ಳೆ ಜನ್ಮ ಆಗಿರಬೇಕು, ಅದೃಷ್ಟವಂತರಾಗಿರಬೇಕು, ಅದೃಷ್ಟದ ಜನ್ಮ ಆಗಿರಬೇಕು. ಈ ಹಿಂದಿನ ಸ್ವಲ್ಪ ವರ್ಷಗಳು ಹಿಂದೆ, ಈ ಒಂದು 40 ವರ್ಷದ ಹಿಂದೆ, 50 ವರ್ಷದ ಹಿಂದ್ಗಡೆ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗ್ತಾ ಇದ್ದರು. ಇವಾಗ ಕಲಿಯುಗದಲ್ಲಿ, ಎಸ್ಪೆಷಲಿ ಇವಾಗ ಈ 2020 ಇಸವಿ ನಂತರ ಈಗ ಮದುವೆ ಮಾಡ್ಕೊಳ್ಳ ಗಂಡು ಮಕ್ಕಳಿಗೆ, ಮದುವೆ ಮಾಡ್ಕೊಳ್ಳ ಹೆಣ್ಣು ಮಕ್ಕಳಿಗೆ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಖಂಡಿತವಾಗಲೂ 100%-80% ಸಿಗಲ್ಲ. ಖಂಡಿತವಾಗಲೂ ಸಿಗಲ್ಲ. ಎಕ್ಸ್ಪೆಕ್ಟ್ ಮಾಡೋಂಗೆ ಇಲ್ಲ. ಯಾಕೆಂದರೆ ಈ ಕಲಿಯುಗ ಅರ್ಥದ ಯುಗ, ದುಡ್ಡಿನ ಯುಗ, ಬಂಗಾರದ ಯುಗ, ಆಸ್ತಿ ಯುಗ ಅಂತೀವಿ. ದುಡ್ಡು, ಆಸ್ತಿ, ಬಂಗಾರ, ನಾನು, ನಂದು, ಸ್ವಾರ್ಥ ಕಾಲದ ಯುಗ ಇದು. ಇಂಥ ಯುಗದಲ್ಲಿ ನೀವು ನಿಷ್ಕಲ್ಮಶವಾದ ಪ್ರೀತಿ ಗಂಡನಿಂದ ಹೆಂಡತಿಯಿಂದ ಪಡೆಯೋದು ತುಂಬ ಕಷ್ಟ. 100%-80% ಸಿಗಲ್ಲ. ಇನ್ನು 20%, 20% ಆಫ್ ದಿ ಪೀಪಲ್ಸ್ ಇರ್ತಾರೆ ಒಳ್ಳೆ ಗಂಡನಾಗಿ, ಒಳ್ಳೆ ಹೆಂಡತಿಯಾಗಿ, ಆ ಒಂದು ಆದರ್ಶ ದಂಪತಿಗಳ ಥರ. 20% ಆಫ್ ದಿ ಪೀಪಲ್ಸ್ ಅಷ್ಟೇ ಗಂಡ ಹೆಂಡತಿ ಆದರ್ಶ ದಂಪತಿಗಳಾಗಿ ಬಿಟ್ಕೊಡಲ್ಲ ಗಂಡನ್ನ ಹೆಂಡತಿನ. ಅಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ತ್ಯಾಗ, ಮನೋಭಾವ, ಅಷ್ಟು ನಿಷ್ಕಲ್ಮಶವಾದ ಪ್ರೀತಿಯಿಂದ ಬದುಕ್ತಿರ್ತಾರೆ 20% ಆಫ್ ದಿ ಪೀಪಲ್. ಇನ್ನು 80% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಯಾವ ರಾಶಿ ನಕ್ಷತ್ರಕ್ಕೂ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಕ್ಕಿರಲ್ಲ. ಇದು ನಿಜ ಅನ್ನುವವರು ಲೈಕ್ ಮಾಡ್ಬೋದು, ವಿಡಿಯೋನ ಫಾರ್ವರ್ಡ್ ಮಾಡ್ಬೋದು, ಶೇರ್ ಮಾಡ್ಬೋದು. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ, ಪ್ರತಿ ವಿಡಿಯೋಸು ನೋಡಿ. ನಮಸ್ಕಾರ.